ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಾಗಿರುವ ಕೌರವ ವೀರನಂದು ಸಾರಿ ನೋಡಿದ್ರು. ದುರ್ಯೋಧನ ಹಿತಾಕಾಂಕ್ಷೆಯಿಂದ ಪ್ರಾಣಗಳನ್ನು ತೃಣಪ್ರಾಯವಾಗಿ ಪರಿಗಣಿಸಿ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಸಮಸ್ತ ಯೋಧರನ್ನು ನಾನು ಒಂದು ಬಾರಿ ತೋರಿಸು ವಾಸುದೇವ. ಅಲ್ಲಿ ನೋಡು, ಕೌರವೇಶ್ವರನ ಚದುರಂಗ ಬಲ ಸಮೇತವಾದ ಸೈನ್ಯವು ಪ್ರಚಂಡ ಚಂಡಮಾರುತದಿಂದ ಉಲ್ಮೀಲಿತವಾದ ಸಾಗರದಂತೆ ಕಾಣುತ್ತಿರುವ ಇತ್ತ ನೋಡು ಪಾರ್ಥ. ಕೌರವೇಶ್ವರನಿಗೆ ತನಗೆ ಪ್ರಿಯರಾದ ಕರ್ಣ ದುಶ್ಯಾಸನರನ್ನೊಡಗೂಡಿ ಸೇನಾರಚನೆಯನ್ನ ಪರಿಶೀಲಿಸುತ್ತಿರುವನು. ಅವನ ಹಿಂದೆ ಸಿಂಧುರಾಜನಾದ ಶಕುನಿ, ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚತುರಶ್ವ ರಥಗಳಲ್ಲಿ ಕುಳಿತಿರುವವರೇ ಕೌರವೇಶ್ವರನ 98 ಮಂದಿ ಸಹೋದರರು. ಅವರ ಸಮ್ಮುಖದಲ್ಲಿ ಕೌರವೇಶ್ವರನ ಮಕ್ಕಳೂ ಸಹ ಇರುವರು. ಅವರ ರಕ್ಷಣೆಗಾಗಿ ಧನುರ್ಧಾನಿಯಾದ ದ್ರೋಣನೂ ಸ್ವಲ್ಪ ಮುಂದೆ ನಿಂತಿರುವನು. ದ್ರೋಣನ ಪಾರ್ಶ್ವದಲ್ಲಿ ವಲ್ಕಲಧಾರಿಯಾಗಿ ಗಂಭೀರ ಮುದ್ರೆಯಿಂದ ನಮ್ಮ ಕಡೆ ನೋಡುತ್ತಿರುವವನೇ ಅಶ್ವತ್ಥಾಮನು. ಇತ್ತ ನೋಡು ಪಾರ್ಥ, ಸ್ವರ್ಣಮಯವಾದ ಅಷ್ಟಾಶ್ವ ಶೋಭಿತವಾದ ರಥದಲ್ಲಿ ಶ್ವೇತ ವಸನಧಾರಿಯಾಗಿ ಕುಳಿತಿರುವ ಆ ಮಹಾಪುರುಷನೇ ಕೌರವರ ಸೇನಾಧಿಪತಿ ಭೀಷ್ಮನು. ನರಗೂದಲದಿಂದ ತುಂಬಿದ ಆತನ ಮಸ್ತಕದಲ್ಲಿ ವಜ್ರ ಖಚಿತವಾದ ಅಧಿಕಾರ ಮುಕುಟವು ಬೆಳಗುತ್ತಿರುವುದು. ಆತನು ನಿಮ್ಮ ಪಿತಾಮಹನು, ಭರತ ವಂಶದ ಕೀರ್ತಿ ಜ್ಯೋತಿ. ಯುದ್ಧವನ್ನ ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೆ ಒಂದು ಸಾರಿ ವಂದಿಸು. ಆಜ್ಞೆ ಮಾಡುವ. ಭೀಷ್ಮನ್ ಕುರುಪಿತಾಮಹ, ಇದೋ ನಿನಗೆ ವಂದಿಸುವೆನು. ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು. ಪಾರ್ಥ ವಾಸುದೇವ, ನನ್ನ ಜೀವನದಲ್ಲಿ ಇದಂತಹ ಪವಿತ್ರ ಸಮಯ. ಈಗ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ನಿನಗೆ ತಿಳಿಸಬಲ್ಲೆ. ನಾನು ಇದೇನು
ಅರ್ಜುನನ ಪತನವೇ ಮಿತ್ರ ಅಥವಾ ಉತ್ಥಾನವೇ? ವಿಚಲಿತನಾದೆ ಅಲ್ಲ, ಏನು ಹೇಳದಿ ಕೃಷ್ಣ? ಅಂಗ ಪ್ರತ್ಯಂಗಗಳಲ್ಲಿ ದಾರುಣ ಜ್ವಾಲೆ, ಬೇಸಿಗೆಯ ಬಿಸಿಲಿನಿಂದ ಬೆಂದ ತಾವರೆಯಂತೆ ಮುಖವು ಬಾಡಿರುವುದು, ಶರೀರದಲ್ಲಿ ಕಂಪನವು ರೋಮಾಂಚನವು ಹುಟ್ಟುತ್ತಿರುವುದು, ನಾಲಿಗೆಯು ಒಣಗುತ್ತಿರುವುದು, ಕಾಂಡೀವವು ಕೈಯಿಂದ ಜಾರಿತು, ಕಾಲುಗಳಲ್ಲಿ ನಿಲ್ಲಲು ತ್ರಾಣವಿಲ್ಲ ಕೃಷ್ಣ. ಮಿತ್ರ, ನಾನು ನೋಡುತ್ತಿರುವುದೇನೆಂದು ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಗುರು ಹಿರಿಯರು, ಜ್ಞಾತಿಗಳು, ಮಿತ್ರರು. ಇವರೆಷ್ಟು ಜನರ ದಮನಿಗಳಲ್ಲಿ ಭರತ ವಂಶದ ಪವಿತ್ರವಾದ ರಕ್ತವು ರೀತಿರುವುದೆಂಬುದನ್ನು ಬಲ್ಲೆಯ? ರಾಜ್ಯದ ಮೇಲಿನ ಆಸೆಯಿಂದ ಇವರ ನದಿಸಲು ನನ್ನಿಂದ ಆಗದು ಕೃಷ್ಣ. ಮೂರು ಲೋಕದ ಸಾರ್ವಭೌಮ ಪದವಿಯ ಸಲುವಾಗಿ ಆದರೂ ನಾನೇ ಜ್ಞಾತಿ ಬದಿಗೆ ಗುರು ಹಿಂಸೆಗೆ ಕೈಯಾಕಲಾರೆ. ನನಗೆ ಯುದ್ಧ ಬೇಡ, ರಥವನ್ನು ಹಿಂದಿರುಗಿಸು ಮಿತ್ರ. ಕುತಸ್ವಾ ಕಶ್ವರಮಿಧಂ
ವಿಷಮೇ ಸಮುಪಸ್ಥಿತೋ ಕುತತ್ವಾ ಕಶ್ಮಲಮಿದಂ ವಿಷಮೇ ಸಮುಪಸ್ಥಿತೋ ಅನಾರ್ಯ ದುಷ್ಟಮಸ್ವರ್ಯ ಅನಾರ್ಯ ದುಷ್ಟಮಸ್ವರ್ಯ ಮಪಕೀರ್ತಿ ಕರಮರ್ಜುನ ಅರ್ಜುನ ವಿಷಮಾವಸಾರದಲ್ಲಿ ಇಂತಹ ಕಶ್ಮಲ ಭಾವವು ನಿನ್ನಲ್ಲಿ ಹೇಗೆ ಹುಟ್ಟಿತು? ಕ್ಷತ್ರಿಯ ವೀರನಾಗಿ ಅನಾರ್ಯನಂತೆ ವರ್ತಿಸುವೆಯ? ತೆರೆದ ಸ್ವರ್ಗದ ಬಾಗಿಲನ್ನು ಬಿಟ್ಟು ನರಕದ ಮಾರ್ಗವನ್ನಿಡಿಯುವೆ? ನರನೆಂಬ ಹೆಸರಾಗಿ ಹೇಡಿ ಎಂಬ ನಿಂದೆಯನ್ನು ನೀನು ಸಹಿಸಲಾರೆ. ಈ ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗಿ ಸೈನ್ಯದ ಕಡೆ ದೃಷ್ಟಿಸಿ ನೋಡು. ಭೀಷ್ಮನು ನನ್ನ ಪಿತಾಮಹ, ಆಚಾರ್ಯ ದ್ರೋಣನು ಅಸ್ತ್ರವಿದ್ಯೆಯನ್ನು ಕಲಿಸಿಕೊಟ್ಟ ಗುರು, ಪೂಜಾರ್ಹರಾದ ಇವರ ಮೇಲೆ ಬಾಣವನ್ನು ತೊಡುವುದೇ? ಗುರುವದೆಯಿಂದ ಲಭಿಸುವ ಸಂಪತ್ತಿಗಿಂತ ಭಿಕ್ಷಾವೃತ್ತಿಯೇ ಶ್ರೇಯಸ್ಕರವಲ್ಲವೇ? ಒಂದು ಬಾಂಧವರ ರಕ್ತದಿಂದ ತೊಯ್ದ ರಾಜ್ಯ ಭೋಗವನ್ನು ಅನುಭವಿಸುವ ಇಚ್ಛೆಯೂ ನನಗಿಲ್ಲ. ಅಶಾಶ್ವತವಾದ ರಾಜಲೋಭಕ್ಕೊಳಗಾಗಿ ಶಾಶ್ವತ ಧರ್ಮವನ್ನು ನಾಶ ಮಾಡಲು ನನ್ನಾಗದು. ಸ್ವಜನ ವಧೆಯು ನನಗೆ ಸಮ್ಮತವಿಲ್ಲ ದೇವ. ಯಾರು ಯಾರನ್ನು ವಧಿಸುವುದು ಅರ್ಜುನ? ಅಳಿವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ. ಮನುಷ್ಯನು ಅರಿದು ಹೋದ ಬಟ್ಟೆಗಳನ್ನು ಬಿಸುಟು ಹೊಸ ಬಟ್ಟೆಗಳನ್ನು ಧರಿಸುವಂತೆ ಆತ್ಮನು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವ. ಜನ್ಮ ಮೃತ್ಯುಗಳು ಆತ್ಮದ ಅನಂತ ಪ್ರವಾಸದ ಎರಡು ಹಂತರಗಳು. ಹುಟ್ಟಿದವನಿಗೆ ಮರಣವು, ಮೃತನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಿತವಾಗಿರುವುದು. ಅವಶ್ಯಕವಾಗಿ ಆಗಬೇಕಾದುದಕ್ಕೆ ಮೂಢನಂತೆ ಚಿಂತಿಸಿ ಫಲವೇನು? ಇದು ಧರ್ಮಯುದ್ಧ, ನೀನಾ ಧರ್ಮವನ್ನು ಪಾಲನೆ ಮಾಡು. ವಾಸುದೇವ, ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವು ಕಂಪಿಸುವುದು. ದುಸ್ಸಹ ಶೈತ್ಯಾಧಿಕ್ಯದಿಂದ ಸರ್ವಾಂಗಗಳು ನಿಶ್ಚೇಷ್ಟಿತವಾಗಿರುವವು. ನಾನು ಹೇಳಿಯಲ್ಲ, ಆದರೂ ಪಾಪ ಭೀತಿಯಿಂದ ಯುದ್ಧ ವಿಮುಖನಾಗಿರುವೆನು. ಹೇಳು ವಾಸುದೇವ, ಯುದ್ಧದ ಹೊರತಾಗಿ ಕ್ಷತ್ರಿಯನಿಗೆ ಮತ್ತಾವ ಧರ್ಮವಿಲ್ಲ. ಅಸ್ಥಿರಂ ದೇಹಂ ಅಸ್ಥಿರಂ ದೇಹಂ ಕೀರ್ತಿ ಶಾಶ್ವತಂ ಕರ್ತವ್ಯಂ ಮಾನವ ಧರ್ಮೋ ಧರ್ಮ ರಕ್ಷಕ ನಾನಿರೆ ಬರಿದೇಕೆ ಕಳವಳ ಪಡುವೆ ಧರ್ಮ ರಕ್ಷಕನ ಬರಿದೇಕೆ ಕಳವಳ ಪಡುವೆ ಮರುಳೇ
ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು, ಆದರೆ ಪರಧರ್ಮಾವಲಂಬವು ಅನರ್ಥಕಾರಿ. ನೆನಪಿರಲಿ ಅರ್ಜುನ, ಇದು ಧರ್ಮಯುದ್ಧ. ಈ ಯುದ್ಧದಿಂದ ನೀನೇನಾದರೂ ನಿವೃತ್ತನಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗುವೆ, ಅಕೀರ್ತಿ ಬಾಧೆನ ನೆನೆಸುವೆ. ನಿನ್ನಂತಹ ಸಂಭಾವಿತನಿಗೆ ಅಕೀರ್ತಿಯು ಮರಣಕ್ಕಿಂತ ಘೋರತರವು. ಶತ್ರುಗಳು ಹೇಡಿ ಎಂದು ಅಳೆಯುವರು, ಆತ್ಮೀಯರು ವಂಚಕನೆಂದು ನಿಂದಿಸುವರು. ಅಜ್ಞಾನದಿಂದ ನೀನು ಕರ್ಮಭ್ರಷ್ಟನಾಗಬೇಕು. ಅಪಕೀರ್ತಿಯು ಬರುವುದರಲ್ಲಿ ಸಾರ್ಥಕ ಕೀರ್ತಿಗೆ ಬರಸಿಡಿ ನಡೆಸಲೇ. ಒಂದು ಬಾಂಧವ ಗುರು ಹಿರಿಯರನೇ ಪಾಪದ ಹೊರೆಯ ಶಿರದಿ ಹೊರಲಾರಿಂದ ಈ ಯುದ್ಧದಲ್ಲಿ ನನ್ನ ನಿರ್ದಿಷ್ಟ ಕರ್ಮವೇ? ಧರ್ಮನಾಶವು ಧರ್ಮ ರಕ್ಷಣೆಯೋ? ಉಭಯ ಭ್ರಷ್ಟನಾಗದಂತೆ ನನಗೊಂದು ದಾರಿಯನ್ನು ತೋರಿಸು ವಾಸುದೇವ. ಕರ್ಮವು ಮಾನವ ಜೀವನದ ರಾಜಮಾರ್ಗ. ನೀನೀಗ ಕರ್ಮ ತತ್ಪರನಾಗು. ಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮವನ್ನಾಚರಿಸು. ಏಕೆಂದರೆ ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ, ಫಲವು ಅವನ ಅಧೀನವಲ್ಲ. ಅನಾಶಕ್ತ ಚಿತ್ತನಾಗಿ ಸಿದ್ಧಿ ಅಸಿದ್ಧಿಗಳಲ್ಲಿ ಸಮಾನ ಭಾವದಿಂದ ಕಾರ್ಯಾಚರಣೆ ಮಾಡುವುದೇ ಮಾನವನ ಕರ್ತವ್ಯ. ಅಸ್ತ್ರಗಳನ್ನು ಧರಿಸು, ಕರ್ಮಯೋಗಿ ಎನಿಸು. ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನು ಪಡೆಯುವೆ. ಈ ದಿವ್ಯವಾಣಿಯಿಂದ ನನ್ನ ಹೃದಯದ ಪ್ರಸ್ತುತ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತಿರುವ ನೀನು ಯಾರು? ಹೇ ಕರ್ಮಯೋಗಿ, ಇಹಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು? ಅರ್ಜುನ, ಇಹಲೋಕದಲ್ಲಿ ನಾವಿಬ್ಬರು ಅನೇಕ ಸಾರಿ ಜನಿಸಿರುವೆವು. ನನಗೆ ಅವುಗಳ ನೆನಪಿರುವುದು, ಆದರೆ ನಿನಗಿಲ್ಲ. ನಾನು ಜನ್ಮ ಜರಾರಹಿತನು, ಅವ್ಯಯ ಆತ್ಮನು, ಪಂಚಭೂತಗಳಿಗೊಡೆಯನು. ಯಾವಾಗ ಧರ್ಮವು ನಾಶವಾಗಿ ಅಧರ್ಮವು ಉದ್ಧಾರವಾಗುವುದು, ಆಗ ನಾನು ಭೂಮಿಯಲ್ಲಿ ಜನ್ಮ ಗ್ರಹಣ ಮಾಡುವೆ. ಸಜ್ಜನರ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆಗೈಯುವುದೇ ನನ್ನ ಅವತಾರದ ಉದ್ದೇಶ. ನಿನ್ನ ಅವತಾರದ ಗುರುತುಗಳೇನು? ನಿನ್ನನ್ನು ತಿಳಿಯುವ ಬಗೆ ಹೇಗೆ? ಉತ್ತರವನ್ನು ಕರುಣಿಸ ಮಹಾಮನ್ಯ. ಪರಿತ್ರಾಣಾಯ ಸಾಧುನಾ ವಿನಾಶಾಯ ಚ ದುಷ್ಕೃತಾ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ದರಿದ್ರ ಎನಿಸಿ ಸರ್ವ ಪ್ರಪಂಚವನ್ನ ಧಾರಣ ಮಾಡುವೆನು. ಜಲರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು. ಅಗ್ನಿಮಯನಾಗಿ ಅವುಗಳ ಶಕ್ತಿಯನ್ನ ವರ್ಧಿಸುವೆನು. ವಾಯುವೆನಿಸಿ ಚಲಿಸುವೆನು. ಆಕಾಶವೆನಿಸಿ ವಿಶ್ವ ಜಗತ್ತನ್ನೂ ವ್ಯಾಪಿಸಿರುವೆನು. ಮನೋಬುದ್ಧಿ ಅಹಂಕಾರವೆಂಬ ತ್ರಿಗುಣಾತ್ಮಕ ರೂಪದಿಂದ ಮಾನವನ ಪ್ರಜ್ಞೆಯನ್ನ ಜಾಗೃತಗೊಳಿಸಿ ಆತ್ಮವಿಕಾಸದ ರಾಜಪತನದಲ್ಲಿ ನಡೆಸುವೆನು. ಬಹುರೂಪಾತ್ಮಕವಾದ ಪ್ರಭವ ಪ್ರಳಯಗಳಿಗೆ, ಉದಯ ವಿನಾಶಕ್ಕೆ ನಾನೇ ಕಾರಣ. ದಾರದಲ್ಲಿ ಮಣಿ ಸಮೂಹವು ಪೋಣಿಸಲ್ಪಟ್ಟಂತೆಯೇ ವಿಶ್ವ ಜಗತ್ತೂ ನನ್ನಲ್ಲಿ ಪ್ರೋತವಾಗಿರುವುದು. ನಾನು ನೀರಿನಲ್ಲಿ ರಸಾತ್ಮಕನು. ಸೂರ್ಯ ಚಂದ್ರರ ಕಾಂತಿಯೂ ನನ್ನದು.
ವೇದಗಳಲ್ಲಿನ ಓಂಕಾರವು ನಾನು, ಮನುಷ್ಯರಲ್ಲಿನ ಪೌರುಷವೂ ನನ್ನದು, ಸಮಸ್ತ ಭೂತಗಳ ಆದಿಕಾರಣನು ನಾನು, ದೇವತೆಗಳಲ್ಲಿ ಇಂದ್ರನು, ಪರ್ವತಗಳಲ್ಲಿ ಮೇರುವು, ರುದ್ರರಲ್ಲಿ ಶಂಕರನು, ಋಷಿಗಳಲ್ಲಿ ಮೃಗವೂ ಆಗಿರುವೆನು. ಅರ್ಜುನ, ನನ್ನ ವಿಭೂತಿಗಳು ಅಗಣ್ಯ, ಅನಂತ, ಅಬೋಧ. ಅದರಲ್ಲೊಂದಲ್ಪಾಂಶದಿಂದ ಜಗತ್ತಿನಲ್ಲಿ ಸೃಷ್ಟಿ ಸ್ಥಿತಿ ಪ್ರಳಯಗಳು ಪ್ರಾರಂಭವಾಗುವವು. ವಾಸುದೇವ, ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು, ಹೃದಯದ ಅಂಧಕಾರವು ಅರಿಯಿತು. ಹೇ ಯೋಗೀಶ್ವರ, ನಿನ್ನ ವಿಶ್ವರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡು. ತಥಾಸ್ತು ಪಾರ್ಥ, ನನ್ನ ಸಂಹಾರ ಮೂರ್ತಿಯ ದರ್ಶನ ಮಾಡು. ಕರಾಳ ಕಾಲಸ್ವರೂಪನು ನಾನು, ಕುರುಕ್ಷೇತ್ರದ ಯುದ್ಧದಲ್ಲಿ ಸಮ್ಮಿಳಿತವಾಗಿರುವ ಸಮಸ್ತ ಯೋಧರನ್ನು ಒಂದೇ ಬಾರಿಗೆ ಆಪೋಷಣವನ್ನು ಮಾಡಿ ನನ್ನ ಉದರದಲ್ಲಿ ಧರಿಸಿಕೊಳ್ಳುವೆನು. ನೀನು ನಿಮಿತ್ತ ಮಾತ್ರಕ್ಕೆ ಸಹಾಯಕನಾಗಿ ಯುದ್ಧದಲ್ಲಿ ಜಯಶಾಲಿಯಾಗಿ ಕೀರ್ತಿಯನ್ನು ಪಡೆಯುವೆ. ಎಂತಹ ಭಯಾನಕ ರೂಪವಿದು! ಮಾನವ ಚಕ್ಷುಗಳಿಂದ ಇದನ್ನು ನೋಡಲಾರೆನು ಪ್ರಭು? ಕೈಕಾಲುಗಳು ತಪ್ಪಿಸುತ್ತಿವೆ, ವಾಕ್ಸ್ಫೂರ್ತಿ ಇಲ್ಲ. ಕರುಣಾಮೇನೆ, ನಿನ್ನ ಸೌಮ್ಯ ರೂಪವನ್ನು ಧಾರಣ ಮಾಡು. ಗೋಪಿಕಾ ವಲ್ಲಭ, ಭಕ್ತ ಪರಾಧೀನ, ಭಕ್ತರ ಹೃದಯದಲ್ಲಿ ಆನಂದ ತರಂಗಗಳನ್ನು ಎಬ್ಬಿಸುವ ನಿನ್ನ ಸುಧಾ ಮಧುರವಾದ ಮಂದಹಾಸವನ್ನು ತೋರಿಸು. ಗೋಪಿಕಾ ವಲ್ಲಭ, ಲಲನ ಚಿತ್ತರಂಜಕವಾದ ನಿನ್ನ ಗಂಭೀರ ಸುಹಾಸವನ್ನು ಎನ್ಮನವು ಚಂಚಲದ ಕಾರ್ಗತ್ತಲೆಯಾಗಿ ಕಿಂಕರನ ಪರೆಯೋ ಕರುಣಾಮೂರ್ತಿ, ನಿನ್ನ ಸೌಮ್ಯ ರೂಪವ ಕಿರಿದಾ
ಪುರಾಣ ಸಕಲ ಶಂಕುಚಕ್ರ ಶೋಭಿತವಾದ ನನ್ನ ಸೌಮ್ಯ ಮೂರ್ತಿಯ ದರ್ಶನ ಮಾಡು. ಗಂಭೀರ ಜಲರಾಶಿಯಲ್ಲಿ ನಿಶ್ಚಲವಾಗಿ ನಡೆಯುವ ನಾವೆಯಂತೆ ನಿನ್ನ ಹೃದಯವು ಶಾಂತವಾಗಲಿ. ಈ ಕುರುಕ್ಷೇತ್ರದ ಯುದ್ಧದಲ್ಲಿ ನಿನ್ನ ನೌಕೆಯು ಪಥಭ್ರಷ್ಟವಾಗದಂತೆ ದಡವನ್ನು ಮುಟ್ಟಿಸಲು ನಾನು ಕರುಣಾಧಾರನಾಗಿ ನಿಂತಿರುವೆ. ತೆಗೆದುಕೋ ಧನುರ್ಬಾಣಗಳು, ಮೊಳಗಿಸು ಸಮರ ಗೀತೆಯನ್ನು. ಆಜ್ಞೆ ಮಾಧವ. ಹತ್ತು ದಿನಗಳ ಘೋರ ಇದ್ದ ತರುವಾಯ ಭೀಷ್ಮನು ಪರಾಜಿತನಾದನು. ಇನ್ನು ನಮಗೆ ಉದಯವು ಲಭಿಸಿದೆಂದು ಭಾವಿಸುತ್ತೇನೆ. ಆದರೆ ಈ ದಿನ ದ್ರೋಣಾಚಾರ್ಯ ಚಕ್ರವ್ಯೂಹವನ್ನು ನೋಡಿ ನನ್ನ ಹಾಸೆಯು ಭಂಗವಾಯಿತು. ವ್ಯೂಹದ ಮಹಾದ್ವಾರದಲ್ಲಿ ಸ್ವಯಂ ದ್ರೋಣನೇ ಧನುರ್ಧಾರಿಯಾಗಿ ನಿಂತಿರುವನು. ಅವನನ್ನು ಜಯಿಸಿ ವ್ಯೂಹವನ್ನು ಭೇದಿಸಲು ಯಾರಿಂದಲೂ ಸಾಧ್ಯವಿಲ್ಲ. ನಿನ್ನೆ ದಿನ ನಾನು ಪ್ರಯತ್ನಿಸಿ ನಿರಾಶನಾಗಿ ಹಿಂದಿರುಗಬೇಕಾಯಿತು ಅಗ್ರಜ. ಇಂತಹ ಸಮಯದಲ್ಲಿ ಕೃಷ್ಣಾರ್ಜುನ ಇದ್ದಿದ್ದರೆ ಬಹಳ ಚೆನ್ನಾಗಿರುತ್ತಿತ್ತು. ವ್ಯೂಹವನ್ನು ಭೇದಿಸುವ ಶಕ್ತಿ ವಿಚಾರವನ್ನು ಅರ್ಜುನನು ಚೆನ್ನಾಗಿ ತಿಳಿದಿದ್ದನು. ಕೃಷ್ಣಾರ್ಜುನರು ಯುದ್ಧಭೂಮಿ ಮತ್ತೊಂದು ಪಾರ್ಶ್ವದಲ್ಲಿ ಸಂಸಪ್ತಗಳೊಡನೆ ಕಾದಾಡುತ್ತಿರುವರು. ಅವರು ಬೇಗನೆ ಹಿಂದಿರುವ ಸಂಭವವಿಲ್ಲ ಅಗ್ರಜ. ಹಾಗಾದರೆ ಇದಕ್ಕೆ ಉಪಾಯ ಸಹೋದರ? ಜಾಗೃತಿಯಾಗಿ ಒಂದು ಉಪಾಯ ಚಿಂತಿಸಲೇಬೇಕು, ಇಲ್ಲವಾದರೆ ಪರಾಜಯವು ಖಂಡಿತ. ಮಾತು ದೊಡ್ಡಪ್ಪ, ನಿಮ್ಮ ಕೈಯಲ್ಲಿ ಗದೆ ಇರುವಾಗ ನನ್ನ ಪೂಜ್ಯ ತಂದೆಯವರ ಕಪಿಧ್ವಜವು ಯುದ್ಧ ಭೂಮಿಯಲ್ಲಿ ಹಾರಾಡುತ್ತಿರುವಾಗ ಪಾಂಡವರಿಗೆ ಅಪಜಯವೇ. ಈಗ ನಮಗೊದಗಿರುವ ಅಂತ ಆಪತ್ತಾದರೂ ಏನು? ಮಗು ಅಭಿಮನ್ಯು, ದ್ರೋಣನ ಚಕ್ರವ್ಯೂಹವನ್ನು ಭೇದಿಸುವ ಶಕ್ತಿ ನಮಗಿಲ್ಲ. ವ್ಯೂಹ ರಕ್ಷಕರಾದ ಕೌರವರ ಯೋಧ ಪರಂಪರೆಗಳಿಂದ ನಮ್ಮ ಸೈನ್ಯವು ಹತವಾಗುತ್ತಿರುವುದು. ದೊಡ್ಡಪ್ಪ, ಇದಕ್ಕೋಸ್ಕರವಾಗಿ ಇಷ್ಟೊಂದು ಚಿಂತೆಯನ್ನು ಶಬಿತ ಬಿಡೈ ಚಿಂತೆಯನ್ನು ಬಿಡೈ ಚಿಂತೆಯನ್ನು ತಡವ ಇಷ್ಟೊಂದು ಚಿಂತೆಯ ಜ್ಯೇಷ್ಠ ಪಿತ, ನಾನು ಆ ಚಕ್ರವ್ಯೂಹವನ್ನು ಭೇದಿಸುವೆನು. ನನಗೆ ಅನುಮತಿಯನ್ನು ಕೊಡಿ ಬಾಪು. ಬಾಪು ಅಭಿಮನ್ಯು ಕುಮಾರ, ನಮ್ಮ ಪಾಂಡವ ವಂಶದ ಗೌರವ ಸ್ವರೂಪನು ನೀನು. ಅಭಿಮನ್ಯು, ನಿನ್ನ ಉತ್ಸಾಹವನ್ನು ನಾನು ಅಭಿನಂದಿಸುವನು. ಆದರೆ ಈ ಕಾರ್ಯವು ನಿನ್ನಿಂದ ಆಗತಕ್ಕದ್ದಲ್ಲ. ನಾವೆಲ್ಲರೂ ಜೀವಿಸಿದ್ದು ಇಂತಹ ದುಸ್ಸಾಧ್ಯ ಕಾರ್ಯಕ್ಕೆ ನಿನ್ನನ್ನು ಬಳಸಿದರೆ ಲೋಕಾಭಿಮತವೆನಿಸುವುದೇ ಕುಮಾರ. ದೊಡ್ಡಪ್ಪ, ಕುಮಾರ, ನಾನು ಚಿಕ್ಕವನೆಂದು ಈ ರೀತಿಯಾಗಿ ಹೇಳುತ್ತಿರುವಿರಾ? ಹಾ, ನಾನು ಚಿಕ್ಕವನಿರಬಹುದು, ಆದರೆ ಈ ನಿಮ್ಮ ಕಣ್ಮುಂದಿರುವ ಪಾರ್ಥಿವ ದೇಹವು ಚಿಕ್ಕದಲ್ಲ, ಅದು ಕ್ಷಾತ್ರ ತೇಜದ ಚಿರ ಪ್ರಕಾಶದಿಂದ ಜಾಜ್ವಲ್ಯಮಾನವಾಗಿ ಬೆಳಗುತ್ತಿದೆ. ಸಾಹಸ ಪ್ರಭಾವ ಫಲಕದಿಂದ ಪ್ರತಿಬಿಂಬಿತವಾಗಿ ವಿಜೃಂಭಿಸುತ್ತಿದೆ. ಅದು ತನ್ನ ಮಹತ್ ಪ್ರಕಾಶದಿಂದ ಕುರುಕ್ಷೇತ್ರವನ್ನು ಬೆಳಗಲು ನನಗನುಮತಿಯನ್ನು ಕೊಡಿ. ನನ್ನನ್ನು ಮಗನನ್ನಾಗಿ ಪಡೆದ ಧನಂಜಯನು ಅಭಿಮಾನದಿಂದ ತಲೆದೂಗಲಿ. ವೀರ ಪ್ರಸುವಾದ ಸುಭದ್ರೆಯು ಆನಂದಾಶ್ರುಗಳನ್ನು ಅರ್ಪಿಸಲಿ. ಯೋಗ್ಯ ಅವಸರವು ದೊರೆತಾಗ ಧೈರ್ಯದಿಂದ ಹೋರಾಡಿ ಕೀರ್ತಿಶಾಲಿಯಾಗುವುದು ಕ್ಷಾತ್ರದ ನಿಯಮ. ಮರಣಕಂಜಿ ಶತ್ರು ಸಂಹಾರಕ್ಕಾಗಿ ಹಿಡಿದ ಈ ಖಡ್ಗದಿಂದ
ಅಡಿಗೆ ಮನೆಯ ಕಾಯಿ ಪಲ್ಯಗಳನ್ನು ಕತ್ತರಿಸುತ್ತಾ ಕುಳಿತು ಕೊಳಿದಕ್ಕಲ್ಲ, ನಾನು ತಾಯಿಯ ಗರ್ಭದಲ್ಲಿದ್ದಾಗಲೇ ಚಕ್ರವ್ಯೂಹವನ್ನು ಭೇದಿಸುವ ಉಪಾಯವನ್ನರಿತಿರುವನು. ಅದಕ್ಕೀಗ ಒಳ್ಳೆಯ ಅವಕಾಶ ದೊರೆತಿರುವುದು. ಅದನ್ನು ವ್ಯರ್ಥ ಮಾಡಬೇಡ ತಂದೆ, ವ್ಯರ್ಥ ಮಾಡಬೇಡ. ನನಗೆ ಅನುಮತಿಯನ್ನು ಕೊಡಿ, ಆಗ ತಿಳಿಯುವಿರಿ ಈ ಪಾರ್ಥನ ಮಗನು ಪಾರ್ಥನಂತೆಯೇ ಪರಾಕ್ರಮಶಾಲಿ ಎಂಬುದನ್ನು. ಅಗ್ರಜ, ಅಭಿಮನ್ಯುವಿನ ಪ್ರಾರ್ಥನೆ ನಿರಾಕರಿಸಬೇಡ. ಈ ವೀರ ಬಾಲಕನ ಉತ್ಸಾಹಗ್ನಿ ಮೇಲೆ ಜಲಶ್ಚೇತನವಾಗದಿರಲಿ. ದೊಡ್ಡಪ್ಪ, ನಾನು ಸೈನ್ಯವೆಲ್ಲವನ್ನು ತೆಗೆದುಕೊಂಡು ಅಭಿಮನ್ಯುವಿಗೆ ಸಹಾಯಕನಾಗಿ ನಿಲ್ಲುವೆನು. ಅಭಿಮನ್ಯುವು ವ್ಯೂಹವನ್ನು ಭೇದಿಸಿ ನೋಡದೆ ನಾವೆಲ್ಲರೂ ಒಳಕ್ಕೆ ನುಗ್ಗಿ ಅದೆಲ್ಲವನ್ನು ಛಿನ್ನ ಭಿನ್ನವಾಗಿ ಮಾಡುವೆವು. ಅನಿರೀಕ್ಷಿತವಾಗಿ ಒದಗಿ ಬಂದಿರುವ ಸಹಾಯವನ್ನು ಬಿಡುವುದು ಉಚಿತವಲ್ಲ. ಗ್ರಜ, ಜಾಗ್ರತೆಯಾಗಿ ಯೋಚಿಸಿ ಆಶೀರ್ವದಿಸು. ಹಾಗೆ ಆಗಲಿ ಭೀಮಸೇನ. ಈ ಪ್ರಿಯ ಬಾಲಕನ ಪ್ರಾಣವನ್ನು ನಿನ್ನ ಕೈಯಲ್ಲಿಡುವನು. ಯುದ್ಧ ರಂಗದಲ್ಲಿ ಒಂದು ಕ್ಷಣವೂ ಕೂಡ ಬಿಟ್ಟಿರಲಾಗದು. ಧನಂಜಯನ ಪ್ರಾಣ ಪದಕವು ಹತ್ತಿರದೆ ಉಳಿದು ಪುನಃ ಬಂದು ಧನಿಯನ್ನು ಕೈ ಸೇರಲಿ. ಮಗು ಅಭಿಮನ್ಯು ಹೋಗು, ದ್ರೋಣಾಚಾರ್ಯ ಚಕ್ರ ಯೂಹವು ನಿನ್ನ ಪಾಲಿಗೆ ಪುಷ್ಪ ವ್ಯೂಹವಾಗಿ ಪರಿವರ್ತಿಸಲಿ. ಹೋಗಿ ವಿಜಯಶಾಲಿಯಾಗಿ ಬಾ ಮಗು. ಅನುಗ್ರಹಿತನಾದನು ಅನುಗ್ರಹಿತನಾದನು, ನಿಮ್ಮೆಲ್ಲರ ಆಶೀರ್ವಾದವು ನನ್ನನ್ನು ವಜ್ರ ಕವಚದಂತೆ ರಕ್ಷಿಸಿಕೊಂಡಿರಲು ನನಗೆ ಭಯವಿಲಿಯದು. ದೊಡ್ಡಪ್ಪ,
ನಾನು ನನ್ನ ಹೃದಯಾದಿ ದೇವನ ದರ್ಶನಕ್ಕಾಗಿ 4 ದಿನಗಳಿಂದಲೂ ಹಂಬಲಿಸುತ್ತಿದ್ದೆ. ಅದು ದಿನ ಲಭಿಸಿತು ಪ್ರಿಯ. ಹೌದು ದೇವಿ. ಆದರೆ
ಈ ದೇವನ ದರ್ಶನವನ್ನು ನೀನು ಪಡೆದೆ. ಆದರೆ ಆತನ ಸನ್ನಿಧಿಯಲ್ಲಿ ಒಪ್ಪಿಸಲು ಏನನ್ನು ಸಿದ್ಧಪಡಿಸಿರುವೆ ಹೇಳು. ನನ್ನ ಸರ್ವಸ್ವವನ್ನೇ ನಿಮಗಾಗಿ ಕೊಟ್ಟಿರುವಾಗ ಇನ್ನು ನನ್ನದಾಗಿ ಏನು ಉಳಿದಿದೆ ಪ್ರಿಯ? ನನಗೆ ಬೇಕಾಗಿರುವುದು ನಿನ್ನ ಹೃದಯದ ಪ್ರೇಮ. ಅದು ಮೊದಲಿಂದಲೂ ತಮ್ಮದೇ ಇಲ್ಲವೇ? ಪುನಃ ಕೊಡುವ ಅಗತ್ಯವಿಲ್ಲ. ನಾನದನ್ನು ಬರಲಿ ಪ್ರಯತ್ನಿಸಿ. ಆದರೆ ಪ್ರತಿದಿನವೂ ಪ್ರತಿ ಕ್ಷಣವೂ ನಿನ್ನ ಪ್ರೇಮ ಪೂಜೆಯನ್ನು ಹೊಸ ಹೊಸದಾಗಿ ಪಡೆಯಬೇಕೆಂಬುದೇ ನನ್ನ ಅಭಿಲಾಷೆ. ಅಲ್ಲಿ ನೋಡು, ವಸಂತದ ಬಳ್ಳಿಗಳು ದಿನ ದಿನವೂ ಹೊಸ ಹೊಸದಾದ ಹೂಗಳಿಂದ ಸೃಷ್ಟಿಕರ್ತನನ್ನು ಆರಾಧಿಸುವು. ಪಕ್ಷಿಗಳು ದಿನ ದಿನವೂ ಹೊಸ ಹೊಸದಾದ ಗಾನದಿಂದ ಪ್ರಕೃತಿಯನ್ನು. ಸರ್ವಸಾಕ್ಷಿಯಾದ ಸೂರ್ಯದೇವನು ಪ್ರತಿದಿನವೂ ಪ್ರತಿ ಕ್ಷಣವೂ ಹೊಸ ಹೊಸದಾದ ಕಾಂತಿಯಿಂದ ಜಗತ್ತನ್ನು ಬೆಳಗು. ಪ್ರೇಮದ ವಿಚಾರವೂ ಹಾಗೆ. ಅದು ಹೇಗೆ ಸ್ವಾಮಿ? ವಿರಹದಿಂದ ಸಮ್ಮಿಲನ, ಸಮ್ಮಿಲನದಿಂದ ಪುನಃ ವಿರಹ, ವಿರಹ ಮತ್ತು ಸಮ್ಮಿಲನ. ಈ ಉಭಯ ಭಾವಗಳ ಆಕರ್ಷಣ ವಿಕರ್ಷಣಗಳೇ ಪ್ರೇಮ ಸಜೀವ. ಈ ಆನಂದ ಸುಪ್ರಭಾತದಲ್ಲಿ ನಿನ್ನ ಪ್ರೇಮ ಪೂಜೆಯನ್ನು ಹೊಸ ಹೊಸದಾಗಿ ಪಡೆಯಬೇಕೆಂಬುದೇ ನನ್ನ ಅಭಿಲಾಷೆ ದೇವಿ. ಸ್ವಾಮಿ, ನೀವಿನ್ನು ಪ್ರೇಮದ ವಿಚಾರದಲ್ಲಿ ಪಂಡಿತರು, ತಮ್ಮಿಷ್ಟದಂತೆ ಆಗಲಿ ಪ್ರಿಯ. ಬನ್ನಿ ಇಲ್ಲಿ ಕುಳಿತುಕೊಳ್ಳಿ. ಇದು ನನ್ನ ಬಿಲ್ಲು, ಇದು ನನ್ನ ಬಾಣ. ಹೌದೇ? ಇಲ್ಲಿ ಇಲ್ಲಿ ಕುಳಿತುಕೊಳ್ಳುವುದೇ? ಸ್ವಲ್ಪ ಹಿಂದೆ ಹೇಳ್ತೇನೆ ಸ್ವಾಮಿ. ಆಗಬಹುದು. ಪ್ರಾಣೇಶ್ವರ ಹೇಳಿ ಹೇಳು ದೇವಿ. ಇರಲಿ, ಹೂವನ್ನು ಹೂವಿನ ಹಾರ ನೀನು ತಿರುದು ತಂದು ಹೂವಿನ ಹಾರ ಕಟ್ಟುವುದನ್ನು ಮರೆತಿರುವೆ. ಇರಲಿ. ಹೌದು ಸ್ವಾಮಿ. ಪ್ರಾಣೇಶ್ವರ ದೇವಿ, ಏಕೆ ಇಂತಹ ಮುಖ ಭಂಗಿ? ನನ್ನಿಂದ ಏನಾದರೂ ಅಪರಾಧವಾಯಿತೆ? ಇಲ್ಲ ದೇವಿ, ಇಲ್ಲ ದೇವಿ. ಈ ದಿನ ನಾನೊಂದು ಮಹತ್ ಕಾರ್ಯವನ್ನು ನಿರ್ವಹಿಸಬೇಕಾಗಿರುವುದು. ನಿನ್ನ ಪ್ರೇಮ ರೋಗಗಳನ್ನು ಸನ್ಮಾನಿಸಲು ನನಗೆ ಸಮಯವಿಲ್ಲ ದೇವಿ. ಸ್ವಾಮಿ,
ಈ ನಾಲ್ಕು ದಿನಗಳಿಂದಲೂ ಯುದ್ಧದಲ್ಲೇ ನಿರತರಾಗಿದ್ದೀರಿ. ಈ ದಿನವನ್ನಾದರೂ ನನ್ನೊಡನೆ ಕಳೆಯಬಾರದೆ? ಇಲ್ಲ, ದ್ರೋಣ ಚಕ್ರವ್ಯೂಹವನ್ನು ಭೇದಿಸುವುದಾಗಿ ಯುಧಿಷ್ಠಿರ ರಾಜೇಂದ್ರನ ಅನುಮತಿಯನ್ನು ಪಡೆದು ಹೊರಟಿದ್ದೆನು. ನನ್ನನ್ನು ಕಳೆಯಬೇಡ, ನಗುಂಟದಿಂದ ನನ್ನನ್ನು ಯುದ್ಧಕ್ಕೆ ಕಳಿಸಿಕೊಡುತ್ತೇನೆ. ಸ್ವಾಮಿ, ಯುದ್ಧಕ್ಕಾಗಿ ಹೊಸ ಬಿಲ್ಲನ್ನು ತಂದಂತಿದೆ. ಈ ಕೋಮಲವಾದ ಹಸ್ತಗಳಿಗೆ ಯೋಗ್ಯವಾದ ಕಾವ್ಯ ಅದಲ್ಲ. ಅನಂಗ ರಾಜಲಕ್ಷ್ಮಿ, ನಿನ್ನ ಸಖಿಯರು ಕಿರು ತಂದ ಹೂಗಳಿಂದ ಹೆದೆ ಏರಿಸಿ ರೂಪುಗೊಂಡ ರತಿ, ನಿನ್ನ ಚಂಚಲ ಕಟಾಕ್ಷ ಬಾಣಗಳನ್ನು ಮನ್ಮನ ಶಾಹಿನಿ, ನಿನ್ನ ಹೃದಯ ಮಧ್ಯದಲ್ಲಿ ನನಗಾಶವನ್ನು. ಸ್ವಾಮಿ, ಸಮಯವಲ್ಲ ಉತ್ತರ, ಘೋರವಾದ ಯುದ್ಧ ಬಂದೊದಗಿರುವುದು. ನೀನೀಗಲೂ ನಗು, ಅರೆ ನೀನೀಗಲೂ ನಗುತ್ತಿರು, ಅಥವಾ ಪ್ರಪಂಚದಲ್ಲಿ ಸೃಷ್ಟಿಕರ್ತರು ಇಬ್ಬರೆಂದು ತೋರುವುದು. ಯುದ್ಧವನ್ನು ನಿರ್ಮಿಸಿದ ಹೃದಯ ಹೀನನಾದ ವಿಧಿಯೇ ಬೇರೆ, ಹಾಸ್ಯ ಪ್ರಿಯಾದ ಗಾನಮಯಿಯಾದ ಉತ್ತರಿಯನ್ನು ನಿರ್ಮಿಸಿದ ಕಲಾವಿದನಾದ ವಿಧಾತನೇ ಬೇರೆ. ಹೋ, ಸಂಬಂಧವಿಲ್ಲದ ಎರಡು ವಿಭಿನ್ನ ಪ್ರಪಂಚಗಳು. ಸ್ವಾಮಿ, ಅದನ್ನು ನಾನು ಹೇಳುವೆನು. ಒಬ್ಬನಾದ ವಿಧಾತನು ಇಬ್ಬರು ಉತ್ತರನ್ನು ನಿರ್ಮಿಸಿದವರು. ಇದುವರೆಗೂ ಹಾಸ್ಯಮಯಿಯಾದ ಗಾನಶೀಲಿಯಾದ ಒಬ್ಬ ಉತ್ತರೆಯನ್ನು ನೋಡಿದ್ರಿ, ಇನ್ನು ಮುಂದೆ ವೀರಸತಿಯಾದ ವೀರಾಂಗನೆಯಾದ ಮತ್ತೊಬ್ಬ ಉತ್ತರೆಯನ್ನು ನೀವು ನೋಡಿದ್ರಿ ಸ್ವಾಮಿ. ಉತ್ತರ, ಸಂತೋಷ ಚಿತ್ರಳಾಗಿ ನನ್ನನ್ನು ಯುದ್ಧಕ್ಕೆ ಕಳಿಸಿಕೊಡಬಲ್ಲೆಯಾ? ನನಗೋಸ್ಕರವಾಗಿ
ಸ್ವಲ್ಪವೂ ದುಃಖಿಸುವುದಿಲ್ಲ? ಖಂಡಿತವಾಗಿಯೂ ಇಲ್ಲ ಸ್ವಾಮಿ, ದುಃಖಿಸುವುದಿಲ್ಲ. ಪ್ರಚನ್ನ ದಾನದಂತೆ ಮನಸ್ಸಿನ ದುಃಖವನ್ನು ಮುಚ್ಚಿಕೊಂಡು ಪತಿಯನ್ನು ಬೆಂಗಳಾರದ ಪತ್ನಿ ವೀರಾಂಗ ಎನಿಸಿಕೊಳ್ಳುವಳೆ. ನಾನು ನೋಡುತ್ತಿರುವುದೇನೊಂದು ಈಶ್ವರ, ಸ್ವರ್ಣದ ಪುತ್ಥಳಿಯಲ್ಲಿ ಶಿರೀಷದ ಮಾರ್ಧವ, ಸಂಪಿಗೆ ಗಂಧದಲ್ಲಿ ಮಲ್ಲಿಗೆಯ ಮಾಧುರ್ಯ, ಸ್ನೇಹ ಸಂಸಾರ ದುಃಖ ಮಧ್ಯದಲ್ಲಿ ಸ್ವರ್ಗದ ಆನಂದ ಕೇಳಿ ಧನ್ಯ. ಆಗ ವರ್ತದಲ್ಲಿ ನೀನು ನಾರಿ ರತ್ನಳು, ನಾರಿ ರತ್ನಳು. ಸ್ವಾಮಿ, ನೀವು ಶಕ್ತಿಯ ರತ್ನರು, ಯುದ್ಧವು ನಿನ್ನ ಗೌರವ, ಕೀರ್ತಿ ಸಂಪತ್ತು. ಉತ್ತರ ಸ್ವಾಮಿ, ಅದರಲ್ಲಿ ನಿನಗಾವ ಗೌರವವೂ ಇಲ್ಲವೇ? ಇರುವುದು ಸ್ವಾಮಿ. ಈಗಿನ ಎಷ್ಟೋ ಜನ ವೀರ ಮಾತೆಯರು, ವೀರ ಪತ್ನಿಯರು ತಮ್ಮ ಹೃದಯದ ದುಃಖ ವೇಗಗಳನ್ನು ಅಡಗಿಸಿಕೊಂಡು ಕಣ್ಣೀರನ್ನು ಭೂಮಿಗೂ ಧರಿಸಿದರೆ ಸಾಹಸ ಮುಖಿಯರಾಗಿ ಪತಿ ಪುತ್ರರನ್ನು ಕೀಳ್ಕೊಂಡಿರುವ ಅವರಿಗೆ ಯಾವ ಗೌರವವೂ ಇಲ್ಲ. ಇರುವುದು ಸ್ವಾಮಿ. ರಣರಂಗದಲ್ಲಿ ಕಾದಾಡುತ್ತ ಸ್ವಾಮಿ ಮಡಿಹಾಗ ಆತರ ಗೌರವದಿಂದ ದರ್ಪಿತಳಾಗದ ಮಡದಿ ಯಾರು? ಶತ್ರುಗಳ ಮಧ್ಯದಲ್ಲಿ ಪುತ್ರನ ಸ್ವಾಸದ ವರ್ಣ ಕೇಳಿ ಆತಯಾರು? ಪುರುಷನ ಗೌರವೇ ನಾರಿ ಗೌರವ, ಜೀವನ ಸರ್ವಸ್ವ. ಈ ಕುರುಕ್ಷೇತ್ರ ಮಹಾ ಸಂಗ್ರಾಮದಲ್ಲಿ ನಾನೊಂದು ವೇಳೆ ಪ್ರಾಣತ್ಯಾಗುವ ನನಗೋಸ್ಕರವಾಗಿ ಸ್ವಲ್ಪವೂ ಅಳುವುದಿಲ್ಲವೆಂದು ಹೇಳುತ್ತರ? ಅಳುವುದಿಲ್ಲ ಸ್ವಾಮಿ. ನಿಮ್ಮ ಆಜ್ಞೆಗೆ ಮೀರಿ ಒಂದು ತೊಟ್ಟ ಕಂಬನೆ ಭೂಮಿಗೆ ಬಿದ್ದರು ಕೈಯಾರೆ ಕಣ್ಣುಗಳನ್ನು ಕಿತ್ತು ನಿಮ್ಮ ಚರಣದಲ್ಲಿ ಸಮರ್ಪಿಸಿದೆ. ಉತ್ತರೆಯು ವೀರಸತಿ, ಪತಿಯ ಆಜ್ಞೆಯ ಒಳಗೆ ತೀವ್ರ. ನೀನು ಹಾಕಿದ ಆ ಪ್ರೇಮ ಎಲ್ಲಿ? ಆ ಹೂವಿನ ಹಾರ ಎಲ್ಲಿ? 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 ನೀನು ಹಾಕಿದ್ದ ಆ ಪ್ರೇಮದ ವಿಜಯ ಮಾಲೆಯಿಂದ ನಾನು ಭೂಷಿತನಾಗಿ ರಣರಂಗದಲ್ಲಿ ಬೆಳಗುವೆನು. ನನಗಿನ್ನು ಅಪಜಯವಿಲ್ಲ. ಉತ್ತರ ಗಂಧರ್ವಲೋಕದಿಂದಿಳಿದ ರಂಬೆ ಮೇನಕೆಯ ಅಮರೇಂದ್ರನ ಸಭೆಯಲ್ಲಿ ನಲಿದು ನರ್ತಿಸುವ ನಾಟ್ಯಮಯೂರಿ ಮನ್ಮತನರತಿ ಇವಳೋ ದೇವದೇವರ ಮೈ ಮರೆಸಿ ನಲಿದು ನರ್ತಿಸುವ ನಾಟ್ಯ ಕಿಶೋರಿ ಊರ್ವಶಿಗಿವಳೋ ಬಣ್ಣಿಸಲ ಸಾಧ್ಯವೈ ಈ ಸತಿ ಶಿರೋಮಣಿಯ ಅತಿ ಸೊಬಗ Yeah.
ಅಮ್ಮ ಇದರ ಕುರುಕ್ಷೇತ್ರ ಧರ್ಮ ಯುದ್ಧದಲ್ಲಿ ನಿನ್ನಂತಹ ವೀರ ಯೋಧನಿಗೆ ತ್ರಿಕಾಲದಲ್ಲಿ ಅಪಜೀವಿಲ್ಲ ಕುಮಾರ. ಅಲಂಕರಿತನಾಗುತ್ತಾರೆ ನಿನ್ನ ಆಶೀರ್ವಾದ ಮಹಿಮೆಯಿಂದ. ನಿನ್ನ ಆಶೀರ್ವಾದವು ಸರ್ವದಾ ಸರ್ವದಾ ನನ್ನನ್ನು ರಕ್ಷಿಸಿಕೊಂಡಿರಲಿ. ಯುದ್ಧಕ್ಕೆ ಹೊರಡಲು ನನಗನುಮತಿ ಕೊಡುತ್ತಾಯಿ. ಕುಮಾರ, ಈ ದಿನ ಆ ದ್ರೋಣನ ಚಕ್ರವ್ಯೂಹವನ್ನು ಭೇದಿಸಲು ಯುಧಿಷ್ಠಿರ ರಾಜ್ಯಸಭೆಯಲ್ಲಿ ಪ್ರತಿಜ್ಞೆ ಮಾಡಿದೆ, ಅದು ನಿಜವೇ ಕಂಡ? ಹೌದು ತಾಯಿ, ಈ ದಿನ ಸುಭದ್ರೆಯು ವೀರ ಮಾತೆ ಎಂಬುದನ್ನು ಈ ಜಗತ್ತಿಗೆ ಸಾರಿದೆ. ನನ್ನ ಅಸಮ ಸಾಹಸದಿಂದ ಆ ದ್ರೋಣನು ಸ್ತಂಭಿತರಾದ. ನನ್ನನ್ನು ಆಶೀರ್ವದಿಸ್ತಾಯಿ. ಹೋಗಿ ಬಾ ಮಗಳೇ, ನಿನ್ನ ತಂದೆಯ ಪ್ರೇಮವು, ತಾಯಿಯ ಆಶೀರ್ವಾದವು, ಪುತ್ರಿಯ ಸೌಭಾಗ್ಯವು ನಿನ್ನನ್ನು ಎಡೆಬಿಡಿದರೆ ಹೋಗಿ ಬಾ. ಅನುಗ್ರಹಿತನಾದೀನಿ ತಾಯಿಯೇ, ಅನುಗ್ರಹಿತನಾದೀನಿ. ನಿನ್ನ ಆಶೀರ್ವಾದ ಮಹಿಮೆಯಿಂದ ಆ ದ್ರೋಣನ ಚಕ್ರವ್ಯೂಹವನ್ನು ಆತದ ಮಣ್ಣಿನ ಕೋಟಿಯಂತೆ ಭೇದಿಸುವೆನು. ನನಗಿನ್ನು ಅಪಜಯ ನೋವೇನೆಂಬುದನ್ನು ಅರಿಯದ ಈ ನನ್ನ ಮುದ್ದು ಮಲ್ಲಿಗೆಯನ್ನು ನಿನ್ನ ಕೈಯಲ್ಲಿಟ್ಟೆ. ಹಿಂದಿನ ಯುದ್ಧದ ದುರ್ಬಲ ಸಂದೇಹದಿಂದ ಅದು ಸುಳಿದಿರಲಿ. ಹಿಂದಿನ ಮಹತ್ಸಾಹಸದಲ್ಲಿ ನಾನೊಂದು ವೇಳೆ ಅಭದ್ರವನ್ನು ನುಡಿಯಬೇಡ ಕುಮಾರ. ವೀರ ಕ್ಷತ್ರಿ ಯೋಧನಿಗೆ ರಣಭೂಮಿಯ ತಾಯಿ ಮಡಿಲಿನಂತೆ, ಶಸ್ತ್ರಾಸ್ತ್ರಗಳು ಒಡಹುಟ್ಟಿದ ಬಂಧುಗಳಂತೆ, ಕೀರ್ತಿಯು ನೆಚ್ಚಿನ ನಂಟನಂತೆ, ಸಾವು ಬದುಕುಗಳೆಂಬ ಅಳತೆ ಗೋಳಿನಿಂದ ಅವುಗಳನ್ನು ಅಳೆಯಬಾರದು. ಹೋಗಿ ಬಾ. ಯಾವುದಾದ್ರೂ ನನ್ನ ಪ್ರೇಯಸಿ ಒಡೆಯನೆ, ಪ್ರೇಯಸಿ ಒಡೆಯನೆ, ಸ್ವಲ್ಪ ಮಾತು ಏಕಾಂತದಲ್ಲಿ ಮಾತನಾಡೋಣ. ಅಗತ್ಯವಾಗಿ ತಾವು ಅಪ್ಪಣೆಯನ್ನು ಕೊಟ್ಬಿಟ್ಟಿರಾ? Thank you.
ಹರಿಯೇ ಜಯ ಪಾವನ ದಾರಿ ಮುರಾರೇ ಜಯ ಮಂಗಳದಾಯಕ ಹರಿಯೇ ಜಯ ಪಾವನ ದಾರಿ ಮುರಾರೇ ಜಯ ಮಂಗಳದಾಯಕ ಹರಿಯೇ ಮಂಗಳವರ ಗುಣ ಶ್ರೀಲೋಲ ಜಯ ಮಂಗಳವರ ಗುಣ ಶ್ರೀಲೋಲ ಜಯ 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 ಜಯಗೆ ಜಯ 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 ಜಯಗೆ ಜಯ ಮಂಗಳದಾಯಕ ಹರಿಯೇ ಜಯ ಪಾವನ ದಾರಿ ಮುರಾರೇ ಜಯ ಮಂಗಳದಾಯಕ ಹರಿಯೇ ಪಾದಾರವಿಂದಳಿ ಗೋವಿಂದೋ ಶನಿದೇವನ ಪಾದಾರವಿಂದಳಿ ಗೋವಿಂದೋ ಅರ ನಮ ಪಾರ್ವತಿ ಪದಯೇ ಅರ ಭದೇ ಅಸತೋಮ